नोड़ी कंदाय इलाके सेरिद जाग कंदाय इलाकेय अधिकारी निर्णय तक सार्वजनिक गणेशोत्सव ब्रिटिश आडळित इद्दागलेने 1893 ರಲ್ಲಿ ಮೊದಲನೇ ಬಾರಿಗೆ ಬಾಲಗಂಗಾಧರ ತಿಲಕರು ಪೂನಾದಲ್ಲಿ ಪ್ರಾರಂಭಿಸಿದರು. ಇಲ್ಲಿ ಇಡಬೇಡಿ ಅಲ್ಲಿ ಇಡಬೇಡಿ ಅಂತ ಹೇಳೋದೆ ಅದು ಇಲ್ಲಿ ಹಕ್ಕಿ ಹಾಕಿಲ್ಲ ಅನ್ನೋ ಪ್ರಶ್ನೆ ಬರುತ್ತೆ, ಯಾಕೆ ಇಡಬಾರದು ಅನ್ನೋ ಪ್ರಶ್ನೆ ಬರುತ್ತೆ. ಈ ಜಾಗ ಕಂದಾಯ ಇಲಾಖೆಗೆ ಸೇರಿದ್ದು, ನಿರ್ಣಯ ತಗೊಳ್ಳೋ ಅಧಿಕಾರ ಇರೋದು ಕಂದಾಯ ಇಲಾಖೆಗೆ. ನಾನು ಬಯಸ್ತೇನೆ ಅಲ್ಲಿ ಇಡಬೇಕು, ಗಣಪತಿನ ಇಡಬೇಕು ಅಲ್ಲಿ. ದೇವಸ್ಥಾನ ಸಮಿತಿಯವರು ಗಣಪತಿ ಉತ್ಸವ ಸಮಿತಿಯವರು ಅರ್ಜಿ ಕೊಟ್ಟರೆ ಅದನ್ನ ಮಾನ್ಯ ಮಾಡಬೇಕು ಅಂತ ನಾನು ಆಗ್ರಹಿಸುತ್ತೇನೆ. ಸೂಕ್ತ ನಿರ್ಣಯವನ್ನ ತಗೊಳ್ಳಬೇಕಾಗಿರೋದು ಕಂದಾಯ ಇಲಾಖೆ ಅಧಿಕಾರಿಗಳು. ಅವರಿಗೆ ನಾನು ವಿನಂತಿ ಮಾಡೋದೇನೋ ಅಂದ್ರೆ ನೀವು ಅನುಮತಿ ಕೊಡಬೇಕು ಅಂತ ವಿನಂತಿ ಮಾಡ್ತೀನಿ. ನೋಡಿ, ಯಾವಾಗ ಬರುತ್ತೆ ಪ್ರಶ್ನೆ ಅಂದ್ರೆ ಅಲ್ಲಿ ಗಣಪತಿ ಇಡೋಕೆ ಬಿಡೋಲ್ಲ, ನಾಳೆ ನಮಾಜ್ ಮಾಡಕ್ಕೂ ಬಿಡಲ್ಲ ಅಂತ ಹೇಳ್ತಾರೆ. ಇವರಿಗೆ ಗಣಪತಿ ಇಡಕ್ಕೆ ಬಿಡಲ್ಲ ಅಂತ ಹೇಳಕ್ಕೆ ಏನು ಅಧಿಕಾರ ಇದೆಯೋ, ಇನ್ನೊಬ್ಬರಿಗೆ ನೀವು ನಮಾಜ್ ಮಾಡಬಾರ್ದು ಅಂತ ಹೇಳಕ್ಕೂ ಅಧಿಕಾರ ಇದೆಯಲ್ಲ, ಇದೆಯಾ ಇಲ್ವ ಅಧಿಕಾರನ? ಡಿಸ್ಕ್ರಿಮಿನೇಟ್ ಮಾಡಕ್ಕೆ ಬರಲ್ಲ ಸರ್ಕಾರ. ನಮಾಜ್ ಮಾಡಕ್ಕೆ ಅದಕ್ಕೆ ಅವಕಾಶ ಕೊಟ್ಟರೆ ಗಣಪತಿ ಇಡಕ್ಕೂ ಅವಕಾಶ ಕೊಡಬೇಕು, ಡಿಸ್ಕ್ರಿಮಿನೇಟ್ ಮಾಡಕ್ಕೆ ಬರಲ್ಲ. ಮತದ ಆಧಾರದಲ್ಲಿ ಒಬ್ರಿಗೊಂದು ಮಾಡಕ್ಕೆ ಬರಲ್ಲ ಅಂದರೆ ಕೊಡಬೇಕು. ನಮಾಜ್ ಮಾಡಕ್ಕೆ ಕೊಟ್ಟಿದ್ದಾರೆ, ಗಣಪತಿ ಇಡಕ್ಕೂ ಕೊಡಲಿ. ಯಾರ್ದಾರು ಜಾತಿ ಕೆಡುತ್ತಾ? ಜಾತಿ ಕೆಡುತ್ತೆ ಅಂತ ಅನ್ನೋರು ಈ ಸಂವಿಧಾನದ ವ್ಯವಸ್ಥೆಯನ್ನು ಒಪ್ಕೊಂಡಿಲ್ಲ ಅಂತಾಯ್ತು. ಯಾರಿಗೆ ಸಂವಿಧಾನವನ್ನು ಯಾರು ಒಪ್ಕೊಂಡಿರ್ತಾರೋ ಅವ್ರದ್ದು ಯಾರ್ದು ಜಾತಿ ಕೆಡಲ್ಲ. ಯಾರು ಸಂವಿಧಾನದ ವ್ಯವಸ್ಥೆಯನ್ನು ಒಪ್ಕೊಂಡ್ರಲ್ಲ ಅವ್ರದ್ದು ಜಾತಿ ಕೆಡುತ್ತೆ, ಅವ್ರು ಇಲ್ಲಿರೋ ಅವಶ್ಯಕತೆ ಇಲ್ಲ. ವಿಸ್ತಾರ ನ್ಯೂಸ್, ನಿಖರ ಜನಪರ.